ಇದನ್ನ ನೋಡೋ ದೃಷ್ಟಿಕೋನ ಮೇಲೆ ಹೋಗುತ್ತೆ. ಹೆಂಗಸ ಹತ್ರ ಹೋಗ್ಬಿಟ್ರೆ, ಓ ನೆಕ್ಲೆಸ್ ಚೆನ್ನಾಗಿದ್ರಿಯಪ್ಪ, ಇದು ಉಂಗುರ, ಅವರು ಆಯ್ತಾ, ಅವರು ಅದು ಯಾವ ಚೆನ್ನಾಗಿದೆ ಅಂತ ನೋಡ್ತಾರೆ, ಅಂದರೆ ಅದರ ಉಪಯೋಗ ನೋಡ್ತಾರೆ, ಅದು ವ್ಯವಹಾರ ದೃಷ್ಟಿ. ಆಯ್ತಾ? ಸೊ ಗಂಡ ಪರ್ಸ್ ನೋಡ್ಕೊಳ್ತಾನೆ, ಆಯ್ತಾ? ಆ ವ್ಯಾಪಾರಿ ಏನು ನೋಡ್ತಾನೆ, ತೂಕ ನೋಡ್ತಾರೆ. ಅರ್ಥ ಆಗಿದೆಯಾ? ಒಂದೇ ವಸ್ತುವನ್ನ ಮೂರು ಜನ ಮೂರು ರೀತಿಯಲ್ಲಿ ನೋಡ್ತಾರೆ, ರೈಟ್? ಆ ಹೆಂಗಸಂತ ಅದನ್ನ ನೋಡ್ಕೊಂಡ್ರೆ, ಅದನ್ನ ಆಲ್ರೆಡಿ ನೋಡ್ಬಿಟ್ಟು ಅದು ನನ್ನ ಕುತ್ತಿಗೆಯಲ್ಲಿ ಹಾಕೊಂಡ್ರೆ ಹೇಗಿರುತ್ತೆ, ಕನ್ನಡಿ ಮುಂದೆ ನಿಂತು ನಾನು ಹೇಗೆ ಕಾಣ್ತೇನೆ, ಜನ ನನ್ನ ಹೇಗೆ ನೋಡ್ತಾರೆ ಅಂತ ಇಮ್ಯಾಜಿನ್ ಮಾಡ್ತಾರೆ. ಆ ಗಂಡಸು ಪಾಪ ಈ ಮಂತ್ಲ್ಲಿ ಸ್ಯಾಲ್ರಿ ಬಂದದ್ದು ಎಷ್ಟು ಅಂತ. ವ್ಯಾಪಾರಿ ನನಗೆ ಎಷ್ಟು ಪ್ರಾಫಿಟ್ ಬರುತ್ತೆ, ಎಷ್ಟು ಕೆ ಜಿ ಇತ್ತು, ಎಷ್ಟು ಕೆ ಎಷ್ಟು ಬಂಗಾರ ಹೋಯ್ತು ಅಂತ ಲೆಕ್ಕ ಹಾಕ್ತಾರೆ. ಸೊ ಒಂದೇ ವಸ್ತುವನ್ನು ಮೂರು ಜನ ಮೂರು ರೀತಿಯಲ್ಲಿ ನೋಡ್ತಾರೆ, ಗೊತ್ತಾಯ್ತಾ? ಸೊ ನಮ್ಮ ಆತ್ಮಜ್ಞಾನ ಏನು ಮಾಡಬೇಕು, ಹೇಗಿರಬೇಕು? ಕಂಡದ್ದೆಲ್ಲ ಶಿವಸ್ವರೂಪ, ಕೇಳಿದ್ದೆಲ್ಲ ಶಿವಸ್ವರೂಪ. ಬಂಗಾರದ ವ್ಯಾಪಾರಿಗೆ ಬಂಗಾರ ಗೋಲ್ಡ್ ಇದು ಚೈನ್ ಹೋಯ್ತು, ನೆಕ್ಲೆಸ್ ಹೋಯ್ತು, ಲೆಕ್ಕ ಎಷ್ಟು ಕೆ ಜಿ ಬಂಗಾರ ಇದೆ ಲೆಕ್ಕ. ಹಾಗೆ ಎಲ್ಲವೂ ಶಿವಸ್ವರೂಪ ಆಗಬೇಕು, ಅದೇ ಆತ್ಮಜ್ಞಾನ. ಆವಾಗಲೇ ಮನಸ್ಸು ಶಾಂತ ಆಗೋದು. ಆಯ್ತಾ? ಅರ್ಥ ಆಯ್ತಾ? ಏನಾಗಬೇಕು? ಹಾ, ನಾನು ಅಂತ ಹೇಳಿದ್ರೆ ನಾನು ಬೇರೆ ಏನೋ ಆಗ್ಬಿಟ್ಟಿದ್ದೆ, ಸಪರೇಟ್ ಕಡ್ಡಿ ಕೋಲು ಅದೆಲ್ಲ ಹೋಗ್ಬಿಟ್ಟು ಎಲ್ಲವೂ ಶಿವಸ್ವರೂಪ ಆಗಬೇಕು. ನಾನು ಶಿವ ಆಗುದಲ್ಲ, ಎಲ್ಲವೂ ಶಿವಸ್ವರೂಪ ಆಗು. ಆಯ್ತಾ? ಇನ್ನು ಶಿವಸ್ವರೂಪ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ, ಶಿವ ಎಲ್ಲೋ ಕೂತ್ಕೊಂಡಿದ್ದಾನೆ, ಅದು ಯಾವುದು ಕೈಲಾಸಲ್ಲಿ ಕೂತ್ಕೊಂಡಿದ್ದಾನೆ, ಇನ್ನೂ ಕನ್ಫ್ಯೂಸ್ ಆಗುತ್ತೆ. ಶಿವಸ್ವರೂಪನ ಹೋಗ್ಬೇಕು, ಎಲ್ಲವನ್ನ ನಾನು ಆಗಿ ಕನ್ವರ್ಟ್ ಮಾಡಬೇಕು. ಕನ್ವರ್ಟ್ ಎವ್ರಿಥಿಂಗ್ ಇಂಟು ಐ. ಆಯ್ತಾ? ಈಗ ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕಾಗಲ್ಲ. ಕನ್ವರ್ಟ್ ಎವ್ರಿಥಿಂಗ್ ಇಂಟು ಪ್ಯೂರ್ ಐ, ಶುದ್ಧ ಐ. ಆಯ್ತಾ? ನಾನು ಶಿವಸ್ವರೂಪ ಅಂದ್ರೆ ನಮ್ಗೆ ಡೌಟ್ ಬರುತ್ತೆ, ಶಿವ ಅಂದ್ರೆ ಹೇಗಿರ್ತಾರೆ, ಅವ್ರು ಎಲ್ಲಿರ್ತಾರೆ. ಕನ್ವರ್ಟ್ ಎವ್ರಿಥಿಂಗ್ ಇಂಟು ಐ, ರೈಟ್? ಲೈಕ್ ಗೋಲ್ಡ್ ಬಿಸ್ನೆಸ್ ಮರ್ಚೆಂಟ್, ವ್ಯಾಪಾರಿ, ನೆಕ್ಲೆಸ್ಸು ಬಂಗಾರ, ಚೈನು ಬಂಗಾರ. ಆಯ್ತಾ? ಸೊ ಗೊತ್ತಾಯ್ತಾ? ನಿತಿತ್ಯಾಸ ಅಂದ್ರೆ ಏನು? ಕಲ್ಲು ನಾನು, ನನ್ನ ಸ್ವರೂಪ. ಆಕಾಶ ನಾನು, ವಾಯು ನಾನು, ದೇಹ ನಾನು. ಅದು ನಾನು ನಾನೇ ಬಂದು ನಾನು, ದೇಹ ಮಾತ್ರ ನಾನಲ್ಲ, ಎಲ್ಲವೂ ನಾನು, ಎಲ್ಲವೂ ಬಂಗಾರ. ಅಂಡರ್ಸ್ಟ್ಯಾಂಡ್ ಡಿಫ್ರೆನ್ಸ್? ಕತೇನಿ, ಐ ಆಮ್ ನಾಟ್ ದಿ ಬಾಡಿ ಅಂದ್ರೆ ನಾನು ದೇಹ ಮಲ್ಲ, ದೇಹವೋ ದೇಹ ನಲ್ಲ. ಈಗ ದೇಹವೂ ನಾನು, ಪ್ರಪಂಚವೂ ನಾನು, ಆಕಾಶವು ನಾನು, ಗಾಳಿಯೂ ನಾನು, ಅದರ ಶಕ್ತಿ. ಅರ್ಥ? ಕನ್ವರ್ಟ್ ಎವ್ರಿಥಿಂಗ್ ಇಂಟು ಐ, ಲೈಕ್ ಎ ಬಿಸ್ನೆಸ್ ಮ್ಯಾನ್ ಕನ್ವರ್ಟ್ಸ್ ಎವ್ರಿಥಿಂಗ್ ಇಂಟು ಗೋಲ್ಡ್ ವೈಟ್. ಅದೇ ನಿತ್ಯಾಸ. ಅರ್ಥ ಆಗಿದೆಯಾ? ಎಲ್ಲವೂ ಭಗವತ್ ಸ್ವರೂಪ ಆಗಬೇಕು, ದೇಹ ಕೂಡ, ಮನಸ್ಸು ಕೂಡ, ಬುದ್ಧಿ ಕೂಡ, ಆಕಾಶ ಕೂಡ, ಜಲ ಕೂಡ, ಸಮುದ್ರ ಕೂಡ, ಎಲ್ಲವೂ ನಾನು ಆಗಬೇಕು. ಅರ್ಥ ಆಯ್ತಾ? ಅದಕ್ಕೆ ನಿತಿತ್ಯಾಸ ಅಂತ ಹೇಳೋದು. ಈಗ ನಾನು ಕನ್ವರ್ಟ್ ಮಾಡೋದು ಹೇಗೆ? ಬಂಗಾರ ಕರಗಿಸಿದ್ರೆ ನಾನಾಗತ್ತೆ ಅಲ್ವಾ? ಈಗ ನಾನು ಕನ್ವರ್ಟ್ ಮಾಡೋದು ಹೇಗೆ? ಅದೇ ಪ್ರಕ್ರಿಯೆ, ಟೆಕ್ನಿಕ್ಸ್. ಆತ್ಮದಾನ ಬೇರೆ ಬೇರೆ ಪ್ರಕ್ರಿಯೆ ಹೇಳ್ಕೊಡ್ತಲ್ಲ, ಆ ಪ್ರಕ್ರಿಯೆ ಉಪಯೋಗ ಮಾಡಿಬಿಟ್ಟು ನಾನು ಕನ್ವರ್ಟ್ ಮಾಡಬೇಕು. ಶರ್ಟ್ ಪ್ರಕ್ರಿಯೆ ಹೇಳ್ಕೊಟ್ನ, ಶರ್ಟ್ ಅಂದ್ರೆ ಹೇಗೆ ಆತ್ಮ ಅಂದ ಚೈತನ್ಯ ಹೇಳ್ಕೊಟ್ನ, ಸಮುದ್ರದ ನೀರು ಅಂದ್ರೆ ಹೇಗೆ, ಸಮುದ್ರ ಅಲೆ ಹೇಗೆ ನೀರು ಅಂತ ಹೇಳಿದ್ನ. ಅದೇ ನಮ್ಗೆ ಏನೇನು ಕಾಣುತ್ತೆ ಅದನ್ನು ಆ ಪ್ರಕ್ರಿಯೆ ಉಪಯೋಗಿಸ್ಬಿಟ್ಟು ಅದೆಲ್ಲ ಆತ್ಮ ಕನ್ವರ್ಟ್ಬೇಕು, ನಾನು ಕನ್ವರ್ಟ್ ಮಾಡಬೇಕು. ಅದೇ ಆತ್ಮಜ್ಞಾನ, ಅದೇ ಮುಕ್ತಿ, ಅದೇ ಬ್ರಹ್ಮಜ್ಞಾನ. ಪ್ರಕ್ರಿಯೆ ಅಂದ್ರೆ ಬೇರೆ ಬೇರೆ ಪ್ರಕ್ರಿಯೆ ಹೇಳ್ಕೊಟ್ನಲ್ಲ ನಾನು, ಮಾಯಿ ಅಂದ್ರೆ ಹೇಳ್ಕೊಟ್ಟೆ, ಕಡೆಗೆ ಇದು ಸಮುದ್ರದ ನೀರು, ಸಮುದ್ರದ ಸಮುದ್ರ, ಸಮುದ್ರದ ಅಲೆ ಅಂತ ಹೇಳ್ಬಿಟ್ಟೆ. ಸಮುದ್ರದ ಅಲೆ ವ್ಯತ್ಯಾಸ ಇದೆ, ಆದರೆ ಸಮುದ್ರ ಮತ್ತು ಅಲೆಗೆ ಸಂಬಂಧ ಇದೆ, ಎಲ್ಲವೂ ನೀರೇ, ರೈಟ್? ಅದೇ ರೀತಿ ಎಲ್ಲವನ್ನು ಚೈತನ್ಯಕ್ಕೆ ಕನ್ವರ್ಟ್ ಮಾಡಿ. ಬಂಗಾರದ ಆಭರಣ ಇದೆ, ನೆಕ್ಲೆಸ್ ಇದೆ, ಎಲ್ಲವೂ ಬಂಗಾರ ಅಂತ ಕಂಡ್ಬಿಡ್ಬೇಕು. ಹಾಗೆ ನಾನು ದೇಹ, ನಾನು ಮನಸ್ಸು, ನಾನು ಬುದ್ಧಿ ಅಲ್ಲ, ನಾನು ದೇಹ ಮನಸ್ಸು ಬುದ್ಧಿ ಮಾತ್ರ ಅಂತ ಭ್ರಮೆ ಸಿಕ್ಕೊಂಡಿದ್ದಾರೆ ಮಾತ್ರ ಅಂತ. ಹಾ, ಎಲ್ಲವೂ ನಾನೇ. ಆ ನಾನು ಅಂದ್ರೆ ಶಿವ, ಇದು ದೇಹ ನಾನಲ್ಲ. ಆಯ್ತಾ? ಎಲ್ಲವನ್ನ ಶಿವಾರ್ಪಣೆ ಮಾಡಬೇಕು, ಎಲ್ಲವೂ ನಾನಾಗಬೇಕು. ಅಂಡರ್ಸ್ಟ್ಯಾಂಡ್? ಆಲ್ ದಟ್ ಈಸ್ ನಾನ್. ಅದೇ ಮುಕ್ತಿ, ಅದೇ ಭಕ್ತಿ, ಅದೇ ಶಿವತ್ವ. ಅರ್ಥ ಆಗ್ತೀಯ? ಈಗ ಮೊದಲು ನಾ ಎಷ್ಟು ನಾನು ಇದನ್ನು ನೋಡ್ಕೊಬಿಡಿ,
ಈಗ ನಾನು ದೇಹ, ಐ ಆಮ್ ಬಾಡಿ, ಇದು ನಾನಿದ್ದೇನೆ. ನಾನು ದೇಹ ಅಂದ್ರೆ ಭ್ರಮೆ, ಇದಕ್ಕೆ ಜೀವ ಅಂತ ಹೇಳುದು. ದೇಹ ನಾನು, ಬುದ್ಧಿ ನಾನು, ಮನಸ್ಸು ನಾನು, ನಮ್ದು ಅಂತ ಹೇಳಿದ್ರೆ ನಮ್ ಲೈಫ್ ಅಂತ ಹೇಳಿದ್ರೆ ಯಾವ ಲೈಫ್ ಇದು? ಆಯ್ತಾ, ಜಸ್ಟ್ 5 minutes. ಓಕೆ, ಒನ್ ಮೋರ್ ಪ್ರಕ್ರಿಯೆ, ಒಂದು ಪ್ರಕ್ರಿಯೆ ವಿಲ್ ಕಂಪ್ಲೀಟ್. ಸೊ ನಾನು ದೇಹ ಬರ್ಬೋದು, ಜೀವ ಇದಕ್ಕೆ. ಓಕೆ, ಶುದ್ಧ ನಾನು ಏನು? ಬ್ರಹ್ಮ, ಅದೇ ಶಿವ. ಇದು ಅದ್ವೈತ, ಹುಟ್ಟಿಲ್ಲ ಸಾವಿಲ್ಲ, ಇದು ಸಾಕ್ಷಿ, ಬೆಳಕು. ರೈಟ್, ದೇಹ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಅಸಂಗ, ಇದಕ್ಕೆ ಪರಬ್ರಹ್ಮ ಅಂತ ಹೇಳು. ಓಕೆ, ನಾನು ಅನ್ನೋದು ಪ್ರಪಂಚ, ಐ ಆಮ್ ಅನ್ನೋದು ಪ್ರಪಂಚ. ಈಗ ನನ್ನಲ್ಲಿ ಐ ಆಮ್ ಅಂತ ಫೀಲಿಂಗ್ ಇದೆಯಲ್ಲ ಒಳಗಡೆ, ಇದೆಯಾ? ಡು ಯು ಹ್ಯಾವ್ ಎ ಫೀಲಿಂಗ್ ಆಫ್ ಐ ಆಮ್ನೆಸ್? ಕತೇನಿ ಥ್ರೂಔಟ್ ಯುವರ್ ಬಾಡಿ ದರ್ ಇಸ್ ಫೀಲಿಂಗ್ ಆಫ್ ಐಮ್ನೆಸ್, ಕಾನ್ಶಿಯಸ್ನೆಸ್, ದಟ್ಸ್ ಕಾಲ್ಡ್ ಶಕ್ತಿ, ಚಿದಾಭಾಸ. ರೈಟ್, ಅದು ಚಿದಾಭಾಸ ದಾನ ಹೇಳ್ಬಿಟ್ಟಿದ್ನಲ್ಲ ಅದು. ಸೊ ಐ ಆಮ್ ಫೀಲಿಂಗ್ ಇಸ್ ಶಕ್ತಿ, ಅದಕ್ಕೆ ನಿರ್ಗುಣ ಬ್ರಹ್ಮ ಅಂತ ಹೇಳೋದು. ಐ ಆಮ್ ಬಾಡಿ ಅನ್ನೋದಕ್ಕೆ ಜೀವ ಅಂತ ಹೇಳೋದು. ಆ ಐ ಆಮ್ ಇದೆಯಲ್ಲ, ಈ ಐ ಆಮ್, ಈ ಚೈತನ್ಯ, ಇದೇ ಪ್ರಪಂಚ ಕಾಣ್ತದೆ. ಐ ಆಮ್ ದಿ ವರ್ಲ್ಡ್ ಅನ್ನೋದಕ್ಕೆ ಜಗನ್ಮಾತೆ ಶಕ್ತಿ ಅಂತ ಹೇಳೋದು. ಸೊ ನಾವು ಪ್ರತಿಯೊಂದನ್ನು ಜಗನ್ಮಾತೆ ಮತ್ತು ಶಿವ ಸ್ವರೂಪಿ ನಾನು ಕನ್ವರ್ಟ್ ಮಾಡ್ತೀನಿ. ಹಾಗೆ ಬಂಗಾರದ ವ್ಯಾಪಾರ ಎಲ್ಲವನ್ನು ಬಂಗಾರಕ್ಕೆ ಕನ್ವರ್ಟ್ ಮಾಡ್ತಾನೋ ಹಾಗೆ ಮಾಡಬೇಕು. ಅರ್ಥ ಆಯ್ತಾ? ಇದಕ್ಕೊಂದು ಸಣ್ಣ ಪ್ರಕ್ರಿಯೆ ಹೇಳ್ಕೊಡ್ತೇನೆ, ಆಮೇಲೆ ಕ್ಲೋಸ್ ಮಾಡ್ತೀನಿ. ಅರ್ಥ ಆಯ್ತಾ? ನಿದ್ಯಾಸ ಅಂದರೆ, ನಿದ್ಯಾಸ ಎಲ್ಲವೂ ಪುನಃ ಪುನಃ ನಾವು ಪುನಃ ಪುನಃ ದೇಹದ ಬರ್ತಾ ಇದ್ದಿಲ್ಲ, ಪುನಃ ನಮ್ಮ ಮನೆ ನಂದು ನಂದು ಅಂತ ಬರ್ತಿಲ್ಲ, ಅದೇ ಪುನಃ ಪುನಃ ನಾನು ಬರಬೇಕು, ಶುದ್ಧ ನಾನು ಬರಬೇಕು. ಗಳಿಗೆ ಒಂದ್ಸಲ ನಂದು ನಂದು ಅಂತ ಹೇಳ್ತಿಲ್ಲ, ಅದ ಬಂದು ನಂದು ಬಂದು ನಾವು ಬರಬೇಕು. ಅರ್ಥ ಆಯ್ತಾ? ನಾನು ಕನ್ನಡ ಎಲ್ಲ. ಸೊ ಇದಕ್ಕೊಂದು ಸಣ್ಣ ಪ್ರಕ್ರಿಯೆ ಹೇಳ್ತೇನೆ, ಸಾಮಾನ್ಯ ವಿಶೇಷ ಜ್ಞಾನ ಪ್ರಕ್ರಿಯೆ ಅಂತ. ಏನ್ ಕಾಣ್ತಾ ಇದೆ ನಿಮ್ಗೆ ಅಲ್ಲಿ? ಹಸುಗಳಿದ್ದಾವೆ, ಬಣ್ಣ ಬಣ್ಣದ ಹಸುಗಳಿದ್ದಾವೆ. ಆಯ್ತಾ ಅಲ್ವಾ? ಸೊ ಇಲ್ಲೊಂದು ಬಣ್ಣ ಇದೆ, ಇಲ್ಲೊಂದು ಬಣ್ಣ ಇದೆ, ಇಲ್ಲೊಂದು ಬಣ್ಣ ಇದೆ. ರೈಟ್, ಎಷ್ಟು ಬಣ್ಣದ ಹಸುಗಳಿದ್ದಾವೆ ಇಲ್ಲಿ? ಮೂರು ಅಲ್ವಾ? ಸೊ ಪ್ರತಿಯೊಂದು ವಸ್ತುವಿಗೂ ಒಂದು ವಿಶೇಷ ಲಕ್ಷಣ ಇದೆ, ಒಂದು ಸಾಮಾನ್ಯ ಲಕ್ಷಣ ಇದೆ. ಓಕೆ, ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ ಅಂಡ್ ಜನರಲ್. ಸೊ ಇದಕ್ಕೆ ಸ್ಪೆಸಿಫಿಕ್ ಕ್ಯಾರೆಕ್ಟರಿಸ್ಟಿಕ್ ಏನು ಈ ಹಸುವಿಗೆ? ಬ್ಲ್ಯಾಕ್, ಕಪ್ಪು ಬಣ್ಣ. ಆಯ್ತಾ, ಸಾಮಾನ್ಯ ಲಕ್ಷಣ ಏನು? ಹಸು. ಸಾಮಾನ್ಯ ಲಕ್ಷಣ ಹಸು, ವಿಶೇಷ ಲಕ್ಷಣ ಬಣ್ಣ ಅಲ್ವಾ? ಹೌದಲ್ಲ? ಈಗ ಇಲ್ಲಿ ಸಾಮಾನ್ಯ, ಇಲ್ಲಿ ಇಲ್ಲಿ ಇಷ್ಟು ಇಷ್ಟು ಏನೇನು ಇದಾವೆ ಇಲ್ಲಿ? ಇಲ್ಲಿ ಸಾಮಾನ್ಯ ಲಕ್ಷಣ ಏನು, ವಿಶೇಷ ಲಕ್ಷಣ ಏನು? ಪ್ರಾಣಿಗಳು ಸಾಮಾನ್ಯ ಲಕ್ಷಣ ಕತೇನಿ, ವಿಶೇಷ ಲಕ್ಷಣ ಸ್ಪೀಸೀಸ್, ಕರೆಕ್ಟ್? ಸೊ ವಿಶೇಷ ಲಕ್ಷಣ, ವಿಶೇಷ ಲಕ್ಷಣ ವ್ಯವಹಾರಕ್ಕೆ ಬರ್ತದೆ, ಸಾಮಾನ್ಯ ಲಕ್ಷಣ ಭಗವಂತನ ಕಡೆ ಕರ್ಕೊಂಡು ಹೋಗ್ತದೆ. ಎಕ್ಸ್ಪ್ಯಾನ್ಷನ್. ಅರ್ಥ ಆಯ್ತಾ? ಇಫ್ ಯು ಫೈಂಡ್, ಸ್ಟಾರ್ಟ್ ಫೈಂಡಿಂಗ್ ಕಾಮನ್ ಆಲ್ಟಿ, ಗೋ ಟುವರ್ಡ್ಸ್ ಗಾಡ್. ಇಫ್ ಯು ಫೈಂಡ್ ಸ್ಪೆಸಿಫಿಕ್ನೆಸ್, ಯುಲ್ ಕಮ್ ಟು ವ್ಯವಹಾರ ಪ್ರಪಂಚ. ರೈಟ್, ವ್ಯವಹಾರ ದೃಷ್ಟಿಯಲ್ಲಿ ವಿಶೇಷ ಲಕ್ಷಣ ನೋಡಬೇಕು, ಸಾಮಾನ್ಯ ದೃಷ್ಟಿಯಲ್ಲಿ, ಸಾಮಾನ್ಯ ದೃಷ್ಟಿ ನೋಡಿದ ಹೋದ್ರೆ ಭಗವಂತ ಕಡೆ. ಬಂಗ ನೆಕ್ಲೆಸ್ಸು ವಿಶೇಷ ದೃಷ್ಟಿ, ಹೆಂಗ್ಸ್ ನೋಡ್ಬೋದು. ಸಾಮಾನ್ಯ ದೃಷ್ಟಿ ಬಂಗಾರ, ಹಾಗೆ ಪ್ರಪಂಚದಲ್ಲಿ ವಿಶೇಷ ವಿಶೇಷ ದೃಷ್ಟಿ ಮತ್ತು ಸಾಮಾನ್ಯ ದೃಷ್ಟಿ ಅಂತ. ವಿಶೇಷ ಸ್ಪೆಸಿಫಿಕ್, ಸ್ಪೆಸಿಫಿಕ್ ಬೇಕು, ಬೇಡದಲ್ಲ. ಈಗ ನೋಡಿ, ವಿಶೇಷ ದೃಷ್ಟಿ ಇದು ಗುಲ್ಲೋಟ, ನೀರು ಕುಡಿಲಿಕ್ಕಾಗುತ್ತೆ. ಸಾಮಾನ್ಯ ದೃಷ್ಟಿ ಸ್ಟೀಲ್, ಸ್ಟೀಲ್ ಉಪಯೋಗಿಲ್ಲ. ಅರ್ಥ ಆಯ್ತಾ? ಸೊ ಹಾಗಾಗ್ಬಿಟ್ಟು ನಾವು ಏನು ಮಾಡಬೇಕು, ಪ್ರಪಂಚದಲ್ಲಿ ಏನೇನು ಅನುಭವ ಬರುತ್ತೆ ಅದನ್ನೆಲ್ಲ ವಿಶೇಷ ಇದೆಯಲ್ಲ, ಅದನ್ನು ಸಾಮಾನ್ಯಕ್ಕೆ ಕನ್ವರ್ಟ್ ಮಾಡ್ತಾ ಬಿಡಬೇಕು. ಸಾಮಾನ್ಯಕ್ಕೆ ಕನ್ವರ್ಟ್ ಕನ್ವರ್ಟ್ ಮಾಡಿ ಕಡೆಗೆ ನಾನು ಕನ್ವರ್ಟ್ ಮಾಡಬೇಕು. ಅದೇ ನಿಧಿಧ್ಯಾಸ. ಅದೇ ಅಂಡರ್ಸ್ಟ್ಯಾಂಡಿಂಗ್ ಮಾಡಿ. ಓಕೆ, ಈಗ ಇದೇ ಪುನಃ ಪಿಕ್ಚರ್ ನೋಡಿ, ಇದರಲ್ಲಿ ವಿಶೇಷ ಏನು, ಸಾಮಾನ್ಯ ಏನು, ಒಂದು ಸ್ವಲ್ಪ ಹೇಳಿ ನೋಡೋಣ ಯಾರಾದರೂ. ವಿಶೇಷ ಅಂದರೆ ಎಲ್ಲ
ಪ್ರಾಣಿಗಳು ಡಿಸೈನ್ ಒಂದು ಕರಡಿ, ಒಂದು ಜಿಂಕೆ, ಒಂದು ಹುಲಿ, ಒಂದು ನಾಯಿ, ಒಂದ್ ನರಿ, ಒಂದು ಇದು ಹದ್ದು. ಗಾಯತ್ರಿ, what is there in special and what is specific and what is common there? Common na yellow chaitanya, chaitanya living beings, common is living beings. Katyani, what is common and what is specific there? All animals, that's common. Okay, specific, each of them have their own qualities, like one can hunt, one can fly. Inni yaro bere helakagutta here betta gudda ide ellanu chaitanya. ಅದು ಸಾಮಾನ್ಯ ಆಯ್ತು. ಮುಂಚೆ ಇನ್ನೊಂದಿದೆ, ಅಲ್ಲಿ ಬೆಟ್ಟ ಇದೆಯಲ್ಲ, ನೀರಿದೆಯಲ್ಲ, ಇದೆಯಲ್ಲ, ಯಾವ್ದು ಹುಲ್ಲಿದೆಯಲ್ಲ, ಸೆನ್ಶಿಯಂಟ್ ಅಂಡ್ ಇನ್ಸೆನ್ಶಿಯಂಟ್, ಸೆನ್ಶಿಯಂಟ್ ಅಂಡ್ ಇನ್ಸೆನ್ಶಿಯಂಟ್, ಜಡ ಮತ್ತು ಚೈತನ್ಯ ಎರಡಿದೆ. ಜಡ ಮತ್ತು ಚೈತನ್ಯ ಏನು ಕಾಮನ್ ಇದೆ? ಜಡ ಮತ್ತು ಚೈತನ್ಯಕ್ಕೆ ಏನು ಕಾಮನ್ ಇದೆ? ವಾಟ್ ಇಸ್ ಕಾಮನ್ ಟು ಇನ್ಸೆಂಟಿಯಂಟ್ ಅಂಡ್ ಸೆಂಟಿಯಂಟ್ ಕಾತೀನಿ? ಕೆಲವು ಜಡ ಇದೆ, ಕೆಲವು ಚದ ಚೈತನ್ಯ ಇದೆ, ರೈಟ್? ವಾಟ್ ಈಸ್ ಕಾಮನ್ ಟು ಬೋತ್? ಎಕ್ಸಿಸ್ಟೆನ್ಸ್, ಗಾಳಿ, ಬೆಳಕು, ಅಸ್ತಿತ್ವ. ಜಿಂಕೆ ಇದೆ, ಮರ ಇದೆ, ಬೆಟ್ಟ ಇದೆ, ಬೆಟ್ಟ ಇದೆ ಅಲ್ವಾ, ಅದು ಕಾಮನ್. ಅರ್ಥ ಆಯ್ತಾ ಕಾತೀನಿ? ಸೊ ನಾವು like somebody, a gold businessman converts ring necklace into gold. Now everything you have to convert to astitva, okay, all right, everything existence. I am and tree, aita, can you further convert it? What is next? What is common? Seer and the seen. All this existence is seen, and I am the seer, Sakshi. So that is seen and Sakshi, right? Existence first converted into the existence. The moment everything you convert into existence, you have converted to jump, come to Jagan Mata, manifest. ಆವಾಗ ಏನಂತ ಎಲ್ಲವೂ ಅಸ್ತಿತ್ವ ಅಂತ ಗೊತ್ತಾದಾಗ ಪ್ರೇಮ, ಯಾಕಂದ್ರೆ ಎಲ್ಲವೂ ನಾನೇ ಜಗನ್ಮಾತೆ. ಆಲ್ ದಿಸ್ ಇಸ್ ಐ, ವಿಚ್ ದಟ್ ಐ ಇಸ್ ಜಗನ್ಮಾತ, ಐ ಆಮ್, ರೈಟ್? ಇನ್ ದ ಪ್ರೆಸೆಂಟ್ ಐ ಆಮ್, ಆಲ್ ದಿಸ್ ಸೇಪರಿಂಗ್. ಸೊ ಐ ಆಮ್ ದ ವರ್ಲ್ಡ್, ಓಕೆ? ಇಟ್ಸ್ ನಾಟ್ ಐ ಆಮ್ ದಿ ಬಾಡಿ ಮೈಂಡ್ ಕಾಂಪ್ಲೆಕ್ಸ್. ಸೊ ಐ ಸೆಡ್ ನೋ ಬಾಡಿ, ನಾಟ್ ಮೈಂಡ್, ನಾಟ್ ಕಾಂಪ್ಲೆಕ್ಸ್, ಬಟ್ ನೌ ಐ ಆಮ್ ವಿಚ್ ಇಸ್ ಕಾನ್ಶಿಯಸ್ನೆಸ್ ಇನ್ ದಿಸ್ ಬಾಡಿ, ಓಕೆ, ಇಸ್ ಅಪಿಯರಿಂಗ್ ಆಸ್ ವರ್ಲ್ಡ್. ದೆನ್ ಐ ಆಮ್ ವರ್ಲ್ಡ್, ನಾನು ಪ್ರಪಂಚ, ಅದು ಜಗನ್ಮಾತೆ. ಓಕೆ, ಅರ್ಥ ಆಯ್ತಾ? Have you understood Kathini? So you convert everything into existence, then I am that existence. Clear? So now go one step further. The consciousness in me came from Sakshi, the witness. Right? Chaitanya ellu bandu, Sakshi ellu bandu. So I am Sakshi. Okay? So now Sakshi is Drak, seer. And what is seen? Scene keeps changing. The tigers go, mountain comes, everything goes. But I never change. And never changing I is called Brahman. Badlagidru naan Brahman. Ee riti manasalli vichara maadi punaha punaha Brahma swaroopa hogi nirode Nidhidhyasa. Are you clear? Mata? Gayatri, you understood? Hai Kathi, you understood? So you understood Nidhidhyasa, right? How to go to Nidhidhyasa? Can you repeat the same process? To identify what is common? No, no. Manifest and unmanifest. Sakshi is unmanifest. Right? Sakshi is the seer. So take the manifest. Okay, now convert what? Convert all this into common. Right? For India and Pakistan, what is common? Human. Human being. Okay? India, Pakistan, American, what is common is human being. So finally, from human you go to being. Being you go to Brahman. After that, so this logic you have to apply mentally. So then you start, first you, okay, now you go step by step. You tell me, what are the step, first step? Forward. No, no, this Samanya Visesha Prakriya, how does it work? Tell me. It's to identify what is there first, and among what is existing already,
what is the main common thing, what is like generally common, and then it's to identify among those common things what does not change. What does not change? The existence. Existence. In mountain and animal, that existence doesn't change. So I am in my in me, that existence is I am. So I am all this. The moment I am all this, now you are not finite. You have become infinite. Yes. Right? Now ananta ade. Gotagutya? So now your contemplation should be I am infinite. First contemplation. You understand how to go to I am infinite contemplation? Yes. Now everything is I. The sky is I, this plant is I, everything is I. Yellow nane. Itu jaganmate. Now innu alli mudilla. Now what next step ga thini? First is I am, which is manifest is I. I am all this. Right? Because they are all existence and I am is also existence. I am all this. So next step. I am Sakshi. The witness. So Sakshi is always permanent. The manifestation changes. The dance changes. Shiva. When the dance is not there also, I am there. That's called Brahman. So convert everything into I. It's called Nidhidhyasa. Mm. Okay. This practice you have to do again. In Nidhidhyasa practice you do, you understand how to convert this club this with the meditation practice you do. You understood? Understand? Finally, it should come to pure I, which is no thoughts, just silence. That's Brahman. Which is I, me. I am the Brahman. Arthaita? Okay. Now you want to you break for lunch. So then, you can go, then we'll have a small meditation. Mm-hmm.